नमस्कार, नान शर्मिता शेट्टी। चंद्रु कोले प्रकरणदल्ली राजकीय नडीता इदेया? साइमन गे हण कोट्टु सुळ्ळु हेळिसिद्दारे अंत जमीर अहमद खान गंभीर आरोपवन्न माडिद्रु। याक मोदलने दिननेे आत ई तर स्टेटमेंट अन्न कोट्टिरलिल्ल, गृह सचिवरु हेळिद मेले ई तरदोंदु स्टेटमेंट कोट्टिद्दाने अंत हेळिद मेले आत दुड्डु इस्कोंडिद्दाने 5 लक्ष अंत हेळि जमीर अहमद खान गंभीर आरोपवन्न माडिद्रु। ಈಗ ಜಮೀರ್ ಹೇಳಿಕೆಗೆ ಚಂದ್ರು ಕುಟುಂಬ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। ಈ ರೀತಿಯ ಅನ್ಯಾಯದ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ, ಸೈಮನ್ ಹಣ ಪಡೆದಿಲ್ಲ ಅಂತ ಚಂದ್ರು ಅತ್ತೆ ಈಶ್ವರಿ ಅವರು ಹೇಳಿದ್ದಾರೆ। ಜಮೀರ್ ಹೇಳಿಕೆಗೆ ಚಂದ್ರು ಕುಟುಂಬಸ್ಥರ ಆಕ್ರೋಶದ ಮಾತುಗಳಿದು, ಈ ರೀತಿಯ ಅನ್ಯಾಯದ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಅಂತ ಜಮೀರ್ ಅವರು ಹೇಳಿದ್ದಾರೆ। ಜಮೀರ್ ಆರೋಪಕ್ಕೆ ಸೈಮನ್ ಸಹೋದರ ಕೂಡ ತಿರುಗೇಟನ ಕೊಟ್ಟಿದ್ದಾರೆ। ನಾವ ಯಾರ ಹತ್ರಾನು ಹಣ ಪಡ್ಕೊಂಡಿಲ್ಲ, ಎಸ್ಪೆಷಲಿ ಸೈಮನ್ ಯಾರ ಹತ್ರಾನು ಹಣ ಪಡ್ಕೊಂಡಿಲ್ಲ, ನಮಗಂತೂ ರಾಜಕಾರಣ ಬೇಡ, ಸತ್ತ ಮನೆಯಲ್ಲಿ ಇತರ ರಾಜಕೀಯ ಬೇಡ ಅಂತ ಸ್ಯಾಮ್ಯುಯಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ನೀ ಬಿಜೆಪಿ ಪಾರ್ಟಿಯವರು ಮಾಡ್ತಾ ಇದ್ದೀರಾ, ಆರ್ಎಸ್ಎಸ್ ಅವರು ತನಿಖೆ ಮಾಡ್ತಾ ಇದ್ದೀರಾ, ಈಗ ನಿಮ್ಮದೇ ಸರ್ಕಾರ ಸಮೀರ್ ರವಿಕುಮಾರ್ ಅಷ್ಟು ಜ್ಞಾನವಿಲ್ಲ ನಿಮಗೆ, ಸರ್ಕಾರ ಯಾರ್ದು ನಿಮ್ಮದೇ, ಆಮೇಲೆ ಅದರ ಜೊತೆಯಲ್ಲಿ ನೀವು ಯಾರಿಗೋ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಏನು ಸೆಮನ್ಸ್ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು? ಏನು ಸೆಮನ್ಸ್ ರಾಜ್ಯನೋ ಸೆಮನ್ ರಾಜ್ಗೆ ನೀವು ಎಷ್ಟು ದುಡ್ಡು ಕೊಟ್ಟಿದ್ದೀರಾ, ಅವನು ಯಾವ ಥರ ಹೇಳಿಕೆ ಕೊಡಬೇಕಂತ ಹೇಳಿಕೆ ನೀವು ಕೊಡಿಸಿದಿರಲ್ಲ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಎಲ್ಲ ನಮ್ಮ ಚಾಮರಾಜಪೇಟೆ ಜನಕ್ಕೆ ಗೊತ್ತಿದೆ, ರಾಜ್ಯದ ಜನಕ್ಕೂ ಗೊತ್ತಿದೆ, ಹಾಗೆ FIR ಆಗಿದೆ ಸ್ವಾಮಿ ರವಿಕುಮಾರ್ ಅವರೇ, ಮೊದಲೇ ಕಾನೂನನ್ನು ತಿಳ್ಕೊಳ್ಳಿ। ಕಮಿಷನರ್ ಅವರು ತನಿಖೆ ಯಾರು ಮಾಡ್ತಾ ಇರೋದು? ನೀವು ಬಿಜೆಪಿ ಪಾರ್ಟಿಯವರು ಮಾಡ್ತಾ ಇದ್ದೀರಾ, ಆರ್ಎಸ್ಎಸ್ ಅವರು ತನಿಖೆ ಮಾಡ್ತಾ ಇದ್ದೀರಾ, ಈಗ ನಿಮ್ಮದೇ ಸರ್ಕಾರ ಸಮೀರ್ ರವಿಕುಮಾರ್ ಅಷ್ಟು ಜ್ಞಾನವಿಲ್ಲ ನಿಮಗೆ, ಸರ್ಕಾರ ಯಾರ್ದು ನಿಮ್ಮದೇ, ಆಮೇಲೆ ಅದರ ಜೊತೆಯಲ್ಲಿ ಅವರು ಎಲ್ಲವರು ಅಂತ ಹೇಳ್ತಾರವ್ರೆ ಸರ್, ಅವ್ರು ಹೇಳವ್ರೆ ದುಡ್ಡು ಕೊಟ್ಟಾರ ಸೈಮನ್ಗಂತ, ಯಾರು ದುಡ್ಡು ಕೊಟ್ಟಾರ ಅವ್ರನ್ನ ಪ್ರೂಫ್ ಮಾಡಕ್ಕೆ ಹೇಳಿ ಸರ್, ಅರ್ಧ ಕಾಫಿನ ನಮ್ಗೆ ಯಾರು ಇಸ್ಕೊಟ್ಟಿಲ್ಲ ಸರ್, ನಮಗೆ ದುಡ್ಡು ಏನು ಬೇಡ ಸರ್, ನಮ್ಗೆ ಬೇಕಾಗಿರೋದು ಅವ್ರ ಜಾತಿಯಿಂದ ನೋಡ್ತಾರೋ ಇಲ್ಲ ಬೇರೆಯವರಿಂದ ನೋಡ್ತಾರ ನಮ್ಗೆ ಬೇಕಾಗಿಲ್ಲ ಸರ್, ಕೊಲೆ ಮಾಡವ್ರೆ ಅವ್ರಿಗೇನ್ ಶಿಕ್ಷೆ ಇಸ್ಕೊಡ್ಲಿ ಅಂತ ಅವ್ರು ನೋಡ್ಲಿ ಸರ್, ಸರ್ ನಾವು ಯಾರ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ಸರ್, ಹೇಳೋರು ಬಂದು ನಮ್ಮ ಪ್ರೂಫ್ ಮಾಡಕ್ಕೆ ಹೇಳಿ ಸರ್, ಯಾರು ನಮ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಸರ್, ಸೈಮನ್ ರಾಜಿಗಾಗ್ಲಿ ಅವ್ರ ಅಣ್ಣ ನಾನು ಬಂದ್ರೆ ನನಗೆ ಬರ್ಬೇಕು, ಯಾರು ನಮ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಸರ್, ಅದ ನಮ್ಮ ಹುಡುಗ ಸತ್ತಾಗ ಇಟ್ಕೊಂಡು ರಾಜಕೀಯನೇ ಮಾಡ್ತಾರ, ಅದು ಬೇರೇನ್ ಮಾಡ್ತಾ ಇಲ್ಲ, ಒಂದ್ ಕಡೆ ಬಿಜೆಪಿ ಒಂದ್ ಕಡೆ ಕಾಂಗ್ರೆಸ್ ಇವ್ರು ಇಬ್ರು ಅವ್ರ ರಾಜಕೀಯಕ್ಕೆ ನಮ್ನ ಉಪಯೋಗಿಸ್ತಾರೆ, ಇದೇ ನಿಜ ಏನೇನೋ ಹೇಳ್ತಾರೆ, ಇವಾಗ ನೋಡಿದ್ರೆ ಸೈಮನ್ 5 ಲಕ್ಷ ತಗೊಂಡಿದ್ದಾನೆ ಅಂತಾರೆ, ಅದೆಲ್ಲ ಸುಳ್ಳು ಸರ್, ನಿಜ ಅಂತ ಸುಳ್ಳು ಸರ್, ಅವ್ನು ಇಸ್ಕೊಂಡಿರೋದು ಸುಳ್ಳು ಅಂದ್ರೆ ಸುಳ್ಳು ಸರ್, ಅದು ತುಂಬಾ ತಪ್ಪು ಸರ್, ಆತರ ಒಂದು ಹುಡುಗನ ಮೇಲೆ ಅನ್ಯಾಯವಾಗಿ ಹೇಳ್ಬಾರ್ದು ಸರ್, ಯಾಕೆ ಸರ್ ಹಂಗ ಹೇಳೋದು? ಇವಾಗ ಜಮೀರ್ ಅವರು ಏನ್ ಹೇಳಿದ್ರು ಅವತ್ತು, ಯಾಕೆ ಸರ್ ನಿಮ್ಮವ್ರಂತ ಬಂದಿದ್ದೀರಾ ಅಂತ ನಾನು ಕೇಳ್ದೆ, ಅದಕ್ಕೆ ನೀವು ನಾವು ಒಂದ್ರಮ್ಮ ಹಂಗ ಹೇಳ್ಬೇಡ್ರಿ ಅಂತಂದ್ರು, ನಾವಿಬ್ರು ಒಂದ ಅಂತ ನೆನ್ಸ್ಕೊಂಡಿದ್ರೆ ಅವರು ಈ ತರ ಮಾತು ಹೇಳಿರ್ತಾರ? ಬೀದಿ ಫುಲ್ಲ ಎಲ್ಲಾರು ಇರೋರು ನಾವೆಲ್ಲ ಕನ್ನಡದವರು ತಮಿಳ್ ಅವರು ಇದ್ದೀವಿ, ಒಂದ್ ಮನೆ ಮುಸ್ಲಿಮ್ಸ್ ಮನೆ ಇದೆ, ನಾವಿವಾಗ ಅವ್ರಿಗೆ ಹೊಡೆಯಕ್ ಆಗುತ್ತಾ? ನಾವ್ ಅವ್ರು ನಮ್ಮವ್ರು ಸರ್, ಅವ್ರ ಅಕ್ಕ ಅಂತ ಕರಿತೀವಿ, ತಾಯಿ ಅಂತ ಕರಿತೀವಿ, ಅದೇ ನಮ್ ಸೆತ್ತಿರ ಚಂದ್ರ ಅವ್ರನ್ನ ಅತ್ತೆ ಅಂತ ಕರಿತಾನೆ, ಆ ಸೈಮನ್ ಅತ್ತೆ ಅಂತ ಕರಿತಾರೆ, ನಾವು ಬಿಡಕ್ ಆಗುತ್ತಾ? ಆ ನಮ್ಮವ್ರಂತ ನಾವೆಲ್ಲ ಒಟ್ಟಿಗೆ ಒಬ್ರು ಅಂತ ನಾವ್ ನೆನ್ಸ್ಕೊಳ್ತೀವಿ, ಅವ್ರನ್ನ ಆ ತರ ನೆನ್ಸ್ಕೊಂಡಿದ್ರೆ ಈ ತರ ಮಾತುಗಳು ಅನ್ನಲ್ಲ ಸರ್, ಮೇಲೆ ನಿಂತ್ಕೊಂಡು ನೋಡ್ತಾರಂತೆ, ನಮ್ಗೆ ಹೇಳ್ಬೇಡ ಸರ್, ಒಂದ್ ತಾಯಿಗೆ ಒಂದ್ ಮಕ್ಳು ಇರ್ತಾರೆ, ಅವ್ರಿಗೆ ಸಾಯಿಸ್ಬಿಟ್ರೆ ಅವ್ರಿಗೆ ಎಷ್ಟು ಹೊಟ್ಟೆ ಉರಿತದೆ, ಇವಾಗ ನಾವು ಹೊಟ್ಟೆ ಉರ್ಕೊಂಡು ಕೂತಿದೀವಿ, ಕೊಲೆ ಮಾಡವ್ರೆ ಅವ್ರಿಗೇನ್ ಶಿಕ್ಷೆ ಇಸ್ಕೊಡ್ಲಿ ಅಂತ ಅವ್ರು ನೋಡ್ಲಿ ಸರ್, ಪೊಲೀಸ್ಗೆ ಒಂದ್ ಕಂಪ್ಲೇಂಟ್, ಅವ್ರು ಹೇಳಿದ್ರೆ ನಮ್ಮ ಹುಡುಗ ಕಾಪಾಡ್ಸಿದ್ ಬದಲ ಇನ್ನು ಚಂದ್ರು ಕೊಲೆ ಕೇಸಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ, ಸಿಐಡಿಗೆ ವರ್ಗಾವಣೆಯನ್ನ ಮಾಡಿದೆ, ಇನ್ನು ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಚಂದ್ರು ಕುಟುಂಬ ಸದಸ್ಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ, ಇಲ್ಲಿ ರಾಜಕೀಯ ಆಗ್ತಾ ಇದೆ, ಅವ್ರ ಕುಟುಂಬ ಸದಸ್ಯರು ಹೇಳ್ತಿರೋದು ದಯವಿಟ್ಟು ಇದನ್ನ ರಾಜಕಾರಣ ಮಾಡಬೇಡಿ, ನಮ್ಮ ಮಗನನ್ನ ನಾವು ಕಳ್ಕೊಂಡಿದ್ದೀವಿ, ಹಾಗಾಗಿ ಯಾರು ಕೊಂದಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ದಾರೆ, ಮತ್ತೆ ಹಣ ಇಸ್ಕೊಂಡಿದ್ದಾರೆ ಅಂತದೆಲ್ಲ ಆರೋಪ ದಯವಿಟ್ಟು ಸುಳ್ಳೆಲ್ಲ ಹೇಳಬೇಡಿ, ಯಾಕಂದ್ರೆ ನೀವು ಪ್ರೂವ್ ಮಾಡಿ ತೋರಿಸಿ ಅಂತಾನು ಸವಾಲನ್ನು ಹಾಕಿದ್ದಾರೆ। ಆದ್ರೆ ಇವ್ರು ಮೇನ್ ಆಗಿ ಕೇಳ್ತಿರೋದು ನಮ್ಮ ಮಗನ ಸಾವಿಗೆ ನ್ಯಾಯ ಸಿಗಬೇಕು, ನಮ್ಮ ಹುಡುಗ ಕನ್ನಡದಲ್ಲಿ ಮಾತನಾಡದಂತೆ ಅಷ್ಟಕ್ಕೆ ಹೊಡೆದು ಬಿಟ್ಟಿದ್ದಾರೆ, ಕೊಲೆ ಕೂಡ ಮಾಡಿದ್ದಾರೆ, ಹಾಗಾಗಿ ನ್ಯಾಯ ಸಿಗಬೇಕು, ಎರಡು ಮಕ್ಕಳು ಇದ್ದಿದ್ದು ಅದರಲ್ಲಿ ಒಬ್ಬ ಮಗ ಈ ತರ ಹೋಗ್ಬಿಟ್ಟ ಅಂತ ಕುಟುಂಬ ಸದಸ್ಯರು ಕಣ್ಣೀರನ್ನ ಹಾಕಿದ್ದಾರೆ। ಚಂದ್ರು ಕುಟುಂಬ ಸದಸ್ಯರನ್ನ ನಮ್ಮ ರಿಪೋರ್ಟರ್ ಮುನಿರಾಜು ಮಾತನಾಡಿಸಿದ್ದಾರೆ, ನೋಡೋಣ।
ಚಂದ್ರು ಕೊಲೆ ಪ್ರಕರಣವನ್ನ ಈಗ ಸಿಐಡಿ ಗೆ ತನಿಖೆಗೆ ಈಗ ಸರ್ಕಾರ ಆದೇಶವನ್ನ ಮಾಡಿರುತ್ತದೆ. ಈಗ ನಮ್ಮ ಜೊತೆ ಅವರ ಅತ್ತೆ ಸಹ ನಮ್ಮ ಜೊತೆ ಇದ್ದಾರೆ. ಮೈ ಈಗ ಚಂದ್ರು ಏನು ಸಾವು ಏನಾಗಿದೆ ಆ ಒಂದು ಕೇಸನ್ನ ಸಿಐಡಿ ಗೆ ವರ್ಗಾವಣೆ ಮಾಡಿದರೆ ಏನು ಹೇಳ್ತೀರಾ ಈ ಒಂದು ಸಂದರ್ಭದಲ್ಲಿ ಅಂತ ಸರ್? ಯಾರು ಮಾಡಿದ್ರು ನಾವು ನ್ಯಾಯನೇ ಕೇಳ್ತೀವಿ ಸರ್. ನಮ್ಮ ಜಾತಿ ಮಕ್ಕಳು ಮಾಡಿದ್ರು ಆ ಮಕ್ಕಳಿಗೂ ಆ ದಂಡನೆ ನಾವು ಕೊಡ ಅಂತಾನೆ ಕೇಳೋದು. ಅವ್ರು ಮುಸ್ಲಿಮ್ಸ್ ಅವ್ರು ಮಾಡಿದ್ದಾರೆ, ಅವ್ರಿಗೆ ಇದು ಕೊಡ್ಬೇಕಂತ ನಾವ್ ಹೇಳಿಲ್ಲ ಸರ್. ನಮ್ ಜಾತಿ ಮಕ್ಕಳನ್ನ ಅವಾಗ ಆ ತರ ಮಾಡಿದ್ರೆ ಅವ್ರಿಗೂ ಅದೇ ಕೊಡ್ಬೇಕು. ನಿನ್ನೊಬ್ರು ಆ ಚಾಕು ತಗಕ್ಕೆ ಭಯ ಪಡ್ಬೇಕು. ರೋಡ್ ಅಲ್ಲಿ ಹಿಂಗ ಎಲ್ಲಾರು ಹೋಯ್ತಾರೆ ಸರ್, ಒಳ್ಳೆಯವ್ರು ಹೋಗ್ತಾರೆ, ಕೆಟ್ಟವ್ರನ್ನು ಹೋಯ್ತಾರೆ. ಒಂದ್ ತಾಯಿಗೆ ಒಂದ್ ಮಕ್ಳು ಇರ್ತಾರೆ, ಅವ್ರಿಗೆ ಸಾಯಿಸ್ಬಿಟ್ರೆ ಅವ್ರಿಗೆ ಎಷ್ಟು ಹೊಟ್ಟೆ ಉರಿತದೆ. ಇವಾಗ ನಾವು ಹೊಟ್ಟೆ ಉರ್ಕೊಂಡು ಕೂತಿದೀವಿ. ಆ ತರ ಯಾವ ಮಕ್ಳಿಗೂ ಆಗ್ಬಾರ್ದು. ಆ ಮಕ್ಳಿಗೆ ಒಳ್ಳೆ ಶಿಕ್ಷೆ ಕೊಟ್ರೆ ನಿನ್ನೊಬ್ರು ಭಯ ಪಡ್ತಾರೆ. ಈ ತರ ಮಾಡಲ್ಲ ಅಂತಾನೆ ನಾವು ಕೇಳ್ತಾ ಇರೋದು ಸರ್. ಈ ಜಾತಿ ಆ ಜಾತಿ ಅಂತ ಜಗಳ ಮಾಡ್ರಿ ಅಂತ ನಾವ್ ಹೇಳಿಲ್ಲ ಸರ್. ನಾವಿಬ್ರು ಒಂದ ಅಂತ ನೆನ್ಸ್ಕೊಂಡಿದ್ರೆ ಅವರು ಈ ತರ ಮಾತು ಹೇಳಿರ್ತಾರ? ಈ ತರ ಮಾತು ಹೇಳಿರ್ತಾರ? ಈ ತರ ಮಾತು ಅಂದಿರ್ತಾರ ಸರ್? ನಾವು ಒಂದಂತ ನೆನ್ಸ್ಕೊಳ್ತೀವಿ ಸರ್. ನಮ್ ಬೀದಿ ಫುಲ್ ಎಲ್ಲಾರು ಇರೋರು, ನಾವೆಲ್ಲ ಕನ್ನಡದವರು ತಮಿಳ್ ಅವರು ಇದೀವಿ. ಒಂದ್ ಮನೆ ಮುಸ್ಲಿಮ್ಸ್ ಮನೆ ಇದೆ, ನಾವಿವಾಗ ಅವ್ರಿಗೆ ಹೊಡೆಯಕ್ ಆಗುತ್ತಾ? ನಾವ್ ಅವ್ರನ್ನ ನಮ್ಮವ್ರು ಸರ್. ನಾವ್ರ ಅಕ್ಕ ಅಂತ ಕರಿತೀವಿ, ತಾಯಿ ಅಂತ ಕರಿತೀವಿ. ಅದೇ ನಮ್ ಸೆತ್ತಿರ ಚಂದ್ರ ಅವ್ರನ್ನ ಅತ್ತೆ ಅಂತ ಕರಿತಾನೆ, ಆ ಸೈಮನ್ ಅತ್ತೆ ಅಂತ ಕರಿತಾನೆ, ನಾವ್ ಬಿಡಕ್ ಆಗುತ್ತಾ? ನಮ್ಮವ್ರ ಅಂತ ನಾವೆಲ್ಲ ಒಟ್ಟಿಗೆ ಒಬ್ರು ಅಂತ ನಾವ್ ನೆನ್ಸ್ಕೊಳ್ತೀವಿ. ಅವ್ರನ್ನ ಆ ತರ ನೆನ್ಸ್ಕೊಂಡಿದ್ರೆ ಈ ತರ ಮಾತುಗಳು ಅನ್ನಲ್ಲ ಸರ್. ಮುನಿರಾಜು ನಿಸರಿನ್ ಕಡ ಬೆಂಗಳೂರು. ಪೊಲೀಸ್ ಮೇಲೆ ಏನೋ ಅನುಮಾನ ಮಾಡ್ತಾರಂತ ಹೇಳ್ತಾರಲ್ಲ, ಅದು ಅವ್ರ ಡ್ಯೂಟಿ, ಅವ್ರು ಮಾಡ್ತಾರೆ ಸರ್. ಅವ್ರ ಮೇಲೆ ನಾವು ಸುಳ್ಳೇಲಕ್ಕೆ ನಾವು ಬರಲ್ಲ ಸರ್. ಇವಾಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ, ನಿಮ್ ಡ್ಯೂಟಿ ನೀವ್ ಹೆಂಗ್ ಮಾಡ್ತೀರಾ ಅವ್ರ ಆ ತರ ಅವ್ರು ಮಾಡ್ತಾರೆ. ಇವಾಗ MLA ಕೌನ್ಸಿಲರ್ ಯಾಕೆ ಸರ್ ಇದ್ದಾರೆ ಅಲ್ಲಿ? ಅಷ್ಟು ಜನ ಓಡಾಡ್ಕೊಂಡಿದ್ದಾರಂತೆ, ಅಂಗಡಿ ಓಪನ್ ಆಯ್ತಂತೆ, ಮೇಲೆ ನಿಂತ್ಕೊಂಡು ನೋಡ್ತಾರಂತೆ. ನಮ್ಗೆ ಅಲ್ಲಿ ಬೇಡ ಸರ್, ಒಂದ್ ಪೊಲೀಸ್ಗೆ ಒಂದು ಕಂಪ್ಲೇಂಟ್. ಅವ್ರು ಹೇಳಿದ್ರೆ ನಮ್ಮ ಹುಡುಗ ಕಾಪಾಡ್ಸಿರ್ಬೋದಲ್ಲ, ಹೋಗಿ ಗಾಡಿ ನಿಲ್ಸಿರೋದು, ಅಂಗಡಿ ಇಲ್ಲ, ಊಟ ಇಲ್ಲ, ಕವಾಪ ಅದಿ ಇಲ್ಲ ಅಂತ ತಿರ್ಗಾ ಏನೋ ತಗೊಳಗ ಹೋಗ್ದ್ರಂತೆ ಸರ್ ಅಲ್ಲಿ ಅಂಗಡಿಗೆ ಗಾಡಿ ನಿಲ್ಸ್ಬಿಟ್ಟು. ಆ ಗಾಡಿನ ಟಚ್ ಆಗಿಲ್ವಂತೆ, ಅವರೇ ಎದ್ದು ಬಂದು ಇವ್ರಿಗೆ ಜಗಳ ಎಲ್ದವ್ರೆ. ಇವನ ನಮ್ಮ ಹುಡುಗ ಕನ್ನಡಾಗ ಮಾತಾಡವನೆ, ಏ ಉರ್ದಾಗ ಮಾತಾಡೋ ಅಂತ ಹೇಳ್ದ್ರಂತ ಅವರೇ ಹೇಳ್ತಾರೆ ಆ TV ಇದು ಕಂಪ್ಯೂಟರ್ಗೆ ನೋಡ್ಬಿಟ್ಟು. ಅದೇ ನಮ್ಗೆ ಗೊತ್ತು ಸರ್. ನಾವ್ ಈಗ ನಿಜಕ್ಕೂ ಏನಾಯ್ತಲ್ಲ ಅಸಲಿಗೆ, ಆ ವಿಷಯವಾಗಿ ಸತ್ಯ ಹೊರಗಡೆ ಬರಬೇಕು. ಹಾಗಾಗಿ ಸಿಐಡಿ ತನಿಖೆಗೆ ಸದ್ಯಕ್ಕೆ ಈ ಚಂದ್ರು ಕೊಲೆ ಪ್ರಕರಣವನ್ನ ಸರ್ಕಾರ ಹಸ್ತಾಂತರ ಮಾಡಿದೆ. ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ಚಂದ್ರು ಸ್ನೇಹಿತನ ಸ್ಟೇಟ್ಮೆಂಟ್ ಬಗ್ಗೆನೆ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಿದೆ, ಯಾಕಂದ್ರೆ ಪೊಲೀಸರ ಮುಂದೆ ಆತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಈಗ ಮಾಧ್ಯಮಗಳ ಮುಂದೆ ಆತ ಏನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ, ಹಣದ ರಾಜಕಾರಣ ಕೂಡ ಇಲ್ಲಿ ಬಹಳಷ್ಟು ಸದ್ದು ಮಾಡ್ತಿದೆ. ಜಮೀರ್ ಅಹಮದ್ ಖಾನ್ ಅವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅಸಲಿಗೆ ಏನ್ ಆಗಿತ್ತಂತೆ, ಇನ್ಸೈಡ್ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಮುನಿರಾಜು? ಆ ಶರ್ಮಿತಾ, ಏನು ಚಂದ್ರು ಕೊಲೆ ಪ್ರಕರಣ ದಿನೇ ದಿನೇ ಒಂದೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇರೋದು. ಏನು ಗೃಹ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟರು, ನಂತರ ಅದನ್ನ ಅವರು ಮತ್ತೆ ಅದಕ್ಕೆ ಬೇರೆ ಸ್ಪಷ್ಟನೆಯನ್ನು ಸಹ ಕೊಟ್ಟರು, ಮತ್ತೆ ಈಗ ಕಮಿಷನರ್ ಅವರು ಸಹ ಒಂದು ಬೈಕ್ ವಿಚಾರ, ಬೈಕ್ ಡಿಕ್ಕಿಯಾಗಿ ಒಂದು ಕೊಲೆ ನಡೆದಿದೆ ಅಂತ ಇಲ್ಲಿ ಕಮಿಷನರ್ ಅವರು ಸಹ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಇದೀಗ ಏನು ನಿನ್ನೆ ಪ್ರತ್ಯಕ್ಷ ಆದಂತಹ ಏನು ಚಂದ್ರು ಜೊತೆಲೆ ಇದ್ದಂತಹ ಸ್ನೇಹಿತ ಸೈಮನ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದು, ಏನು ಉರ್ದು ಮಾತನಾಡಿಲ್ಲ ಅಂತೇಳಿ ಒಂದು ಕೊಲೆಯನ್ನ ಮಾಡಿದ್ರು ಅಂತೇಳಿ ಆತ ಒಂದು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಇದರಿಂದ ಈ ಒಂದು ಪ್ರಕರಣದ ಹಾದಿ ಮತ್ತೆ ದಿಕ್ಕು ಮತ್ತೊಂದು ಕಡೆಗೆ ತಿರುಗಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಇದೀಗ ಪೊಲೀಸರು ಈ ಒಂದು ಆಯಾಮದಲ್ಲೂ ಸಹ ತನಿಖೆಯನ್ನ ಮಾಡ್ತಾ ಇರೋದು, ಮತ್ತೆ ಇದೀಗ ಏನು ನಿನ್ನೆ ಚಂದ್ರು ಸ್ನೇಹಿತ ಸೈಮನ್ ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ ಮೇರೆಗೆ ಮತ್ತೆ ತನಿಖೆಯನ್ನ ಪುನಃ ಆರಂಭ ಮಾಡಬೇಕಾಗುತ್ತೆ. ಆ ಒಂದು ಆಂಗಲ್ ನಲ್ಲಿ ತನಿಖೆ ಮಾಡಿದ ಸಂದರ್ಭದಲ್ಲಿ ಏನು ಭಾಷಾ ವಿಚಾರಕ್ಕೆ ಅಲ್ಲಿ ಕೊಲೆ ಆಗಿತ್ತಾ ಮತ್ತೆ ಗಲಾಟೆ ಆಗಿತ್ತಾ ಅನ್ನೋದ್ರ ಬಗ್ಗೆ ಮತ್ತೆ ಪುನರ್ ತನಿಖೆಯನ್ನ ಮಾಡಿ ಆರೋಪಿಗಳಿಂದ ಮತ್ತೆ ಹೇಳಿಕೆಯನ್ನ ಪಡಬೇಕಾಗುತ್ತೆ. ಇದೀಗ ಇದೇ ಪ್ರಕರಣದಲ್ಲಿ ನಿನ್ನೆ ಸಾಕಷ್ಟು ಹೇಳಿಕೆಗಳು ಬಂದಿದ್ವು, ಮತ್ತೆ ಜಮೀರ್ ಅಹಮದ್ ಅವರು ಒಂದು 5 ಲಕ್ಷ ದುಡ್ಡನ್ನು ಕೊಟ್ಟಿದ್ರೆ ಅಂತೇಳಿ ಒಂದು ಆರೋಪವನ್ನು ಸಹ ಮಾಡಿದ್ರು. ಇದೀಗ ಈ ಒಂದು ಆರೋಪಕ್ಕೆ ಅವರ ಮನೆಯವರು ಒಂದು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ, ನಮ್ಗೆ ಯಾರು ಸಹ 1 ರೂಪಾಯಿ ದುಡ್ಡು ಸಹ ಕೊಟ್ಟಿರ್ಲಿಲ್ಲ, ನಾವು ಏನು ಪ್ರತಿದಿನ ಸ್ಟೇಷನ್ಗೆ ಹೋಗಿ ಬರ್ಬೇಕಾದ್ರೆ ಕಾಫಿ ಟೀನು ಯಾರು ಕೊಡ್ತಾ ಇರ್ಲಿಲ್ಲ, ಅಂತ ಇದ್ರಲ್ಲಿ 5 ಲಕ್ಷ ಯಾರು ಕೊಟ್ಟಿದ್ರೆ ಅದನ್ನ ಪ್ರೂವ್ ಮಾಡ್ಲಿ ಅಂತೇಳಿ ಅವರು ಒಂದು ನೇರ ಸವಾಲನ್ನು ಸಹ ಹಾಕಿರೋದು. ಮತ್ತೆ ಏನು ನಮ್ಮ ಮೇಲೆ ಬರ್ತಿರೋದು ಆರೋಪಗಳೇನಿದೆ ಅವೆಲ್ಲವೂ ಸಹ ಸುಳ್ಳು, ಕೇವಲ ಇಲ್ಲಿ ಭಾಷಾ ವಿಚಾರಕ್ಕೆ ಮಾತ್ರ ಈ ಒಂದು ಕೊಲೆ ಆಗಿದೆ ಅಂತೇಳಿ ಅವರು ಮತ್ತೆ ಅದನ್ನ ಪುನರ್ ಉಚ್ಚಾರಣೆ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಚಂದ್ರು ಕೇಸ್ ಬಗ್ಗೆ ಸಿಎಂಗೆ ಕಂಪ್ಲೀಟ್ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಸೈಮನ್ ಸ್ಟೇಟ್ಮೆಂಟ್ ಸಮೇತ ಕಮಿಷನರ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಕಮಿಷನರ್ ಕಮಲ್ ಪಂತ್ ನೀಡಿರುವಂತಹ ಮಾಹಿತಿ ಏನ್ ಹಾಗಾದ್ರೆ, ಈಗ ಕಮಿಷನರ್ ಈ ಕೊಲೆ ಆದಾಗಿನಿಂದಲೂ ಕೂಡ ಮೀಡಿಯಾ ಮುಂದೆ ಬಂದು ಇನ್ಫಾರ್ಮೇಶನ್ ಕೊಡುವಾಗ ಬೈಕ್ ಟಚ್ ಆಗಿದೆ, ಆ ಟೈಮ್ನಲ್ಲಿ ಗಲಾಟೆ ಆಗಿದೆ, ಗಲಾಟೆ ಮಾಡಿಕೊಂಡು ಇವರು ಮಾತಿಗೆ ಮಾತು ಬೆಳೆಸಿ
ಅಲ್ಲಿ ಚಾಕುವಿನಿಂದ ಚುಚ್ಚಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವತ್ತು ಉರ್ದು ಮಾತಾಡಕ್ಕೆ ಹೇಳಿದ್ರು, ಮಾತಾಡಿಲ್ಲ, ಆವಾಗ ಕನ್ನಡದಲ್ಲೇ ಮಾತಾಡ್ದ ಅನ್ನೋ ಕಾರಣಕ್ಕೆ ಚುಚ್ಚಿ ಚುಚ್ಚಿ ಸಾಯಿಸ್ಬಿಟ್ಟಿದ್ದಾರೆ ಅಂತ. ಸೊ ಕಮಿಷನರ್ ಅವತ್ತು ಮತ್ತೆ ಒಂದು ಅದಕ್ಕೆ ಕನ್ಫರ್ಮೇಷನ್ ಕೊಡ್ತಾರೆ, ಕ್ಲಾರಿಫಿಕೇಶನ್ ಕೊಡ್ತಾರೆ, ಇಲ್ಲ ಬೈಕ್ ಟಚ್ ಆಗಿದ್ದಕ್ಕೆ ಅಂತ. ಹಾಗಾಗಿ ಕಮಿಷನರ್ ವಿರುದ್ಧಾನೇ ಬಿಜೆಪಿ ನಾಯಕರು ನಿನ್ನೆ ಮುಗಿಬಿದ್ದಿದ್ದನ್ನು ಕೂಡ ನಾವು ನೋಡಿದ್ವಿ. ಅಸಲಿಗೆ ಇಲ್ಲಿ ಏನಾಗಿತ್ತು ಅಂತ ಸಿಎಂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕಮಿಷನರ್ ಇಂದಾನೇ ಪಡ್ಕೊಂಡಿದ್ದಾರೆ. ಕೊಲೆ ಬಳಿಕ ಜೆ ಜೆ ನಗರ ಠಾಣೆಗೆ ಸೈಮನ್ ಬರ್ತಾನೆ, ದೂರು ಕೊಡ್ತಾನೆ. ಯಾಕಂದ್ರೆ ಚಂದ್ರು ಜೊತೆ ಕೊಲೆ ಆಗಿದ್ದ ದಿವಸ ಆತನೇ ಹೋಗಿದ್ದು. ಘಟನೆ ಬಗ್ಗೆ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಸೈಮನ್ ಇಂದ ಪೊಲೀಸರು ಪಡ್ಕೊಂಡಿದ್ರು. ಬೈಕ್ ಟಚ್ ಆಗಿದ್ದಕ್ಕೆ ಕೊಲೆ ಆಗಿದೆ ಅಂತ ಹೇಳ್ಬಿಟ್ಟು ಸೈಮನ್ ಅವತ್ತು ಕೊಲೆ ಆದ ತಕ್ಷಣ ಆತ ಸ್ಟೇಟ್ಮೆಂಟ್ ಕೊಟ್ಟಲ್ಲ ಸ್ಟೇಷನ್ ಅಲ್ಲಿ, ಅವತ್ತು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಾಗ್ಲೂ ಆತ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಸೈಮನ್ ದೂರಿನ ಆಧಾರದ ಮೇಲೆ ಎಫ್ಐಆರ್ ಹಾಕೊಂಡಿದ್ರು ಪೊಲೀಸರು. ಎಫ್ಐಆರ್ ನಲ್ಲಿ ಬೈಕ್ ಟಚ್ ಆಗಿದ್ದಕ್ಕೆ ಗಲಾಟೆ, ಕೊಲೆ ಆಗಿದೆ ಅಂತ ಉಲ್ಲೇಖ ಮಾಡಿದ್ರು. ಈ ಬಗ್ಗೆ ಸಿಎಂಗೆ ಕಮಿಷನರ್ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಸೈಮನ್ ಮಾಧ್ಯಮಗಳ ಮುಂದೆ ಮಾತಾಡುವಾಗ ಉರ್ದು ಮಾತಾಡಲಿಲ್ಲ, ಕನ್ನಡ ಮಾತಾಡಿದ್ದಕ್ಕೆ ಕೊಲೆ ಆಯ್ತು ಅಂತ ಹೇಳ್ದ ಸೈಮನ್. ಹೇಳಿಕೆ ಬೆನ್ನಲ್ಲೇ ಕಮಿಷನರ್ ವಿರುದ್ಧವಾಗಿ ಬಿಜೆಪಿ ನಾಯಕರು ಸಾಕಷ್ಟು ತಿರುಗಿ ಬಿದ್ರು. ನಿನ್ನೆ ಸಂಜೆ ಸಿಎಂ ಭೇಟಿ ಮಾಡಿ ಕಮಿಷನರ್ ವಾಸ್ತವತೆ ಏನಿದೆ, ಸೈಮನ್ ಕೊಲೆ ಆದ ನೆಕ್ಸ್ಟ್ ಡೇ ಪೊಲೀಸರ ಮುಂದೆ ವಿಚಾರಣೆ ಸಂದರ್ಭದಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಅದನ್ನ ಅಫ್ಕೋರ್ಸ್ ವಿಡಿಯೋ ಸ್ಟೇಟ್ಮೆಂಟ್ ಅಂತಾನೆ ಕನ್ಸಿಡರ್ ಮಾಡಿರ್ತಾರೆ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ, ಅದೆಲ್ಲ ಮಾಹಿತಿಯನ್ನ ಸಿಎಂಗೆ ನಿನ್ನೆ ಕಮಿಷನರ್ ಕೊಟ್ಟಿದ್ರು. ಯಾಕಂದ್ರೆ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಬೇಕಾಗುತ್ತೆ, ಯಾಕಂದ್ರೆ ಕಮಿಷನರೇ ಸುಳ್ಳು ಹೇಳ್ಬಿಟ್ರು ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರೆಲ್ಲ ನಿನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಸಿಎಂ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ತಗೊಂಡಿದ್ದಾರೆ. ಇರೋ ಎಲ್ಲ ಮಾಹಿತಿ ಪ್ರಕಾರ ನಾನು ನಿಮಗೆ ಕೇಸ್ ವಿಷಯ ಬಗ್ಗೆ ಹೇಳಿದ್ದೀನಿ, ಆವಾಗ ಡಿಕ್ಕಿಯಾಗಿ ಅವ್ರ ನಡುವೆ ವಿವಾದ ಆದಾಗಿ ಅದಕ್ಕೆ ಈ ಘಟನೆ ನಡೆದಿದೆ. ನನಗೆ ಇರೋ ಎಲ್ಲ ಮಾಹಿತಿ ಪ್ರಕಾರ ನಾನು ನಿಮಗೆ ಕೇಸ್ ವಿಷಯ ಬಗ್ಗೆ ಹೇಳಿದ್ದೀನಿ, ಆವಾಗ ಡಿಕ್ಕಿಯಾಗಿ ಅವ್ರ ನಡುವೆ ವಿವಾದ ಆದಾಗಿ ಅದಕ್ಕೆ ಈ ಘಟನೆ ನಡೆದಿದೆ. ನನಗೆ ಇರೋ ಎಲ್ಲ ಮಾಹಿತಿ ಪ್ರಕಾರ ನಾನು ಇನ್ನು ಚಂದ್ರು ಕೊಲೆ ಕೇಸಲ್ಲಿ ಗೊಂದಲದ ಹೇಳಿಕೆಗಳು, ಒಬ್ಬೊಬ್ಬರಿಂದ ಒಂದೊಂದು ರೀತಿ ಸ್ಟೇಟ್ಮೆಂಟ್ ಬರ್ತಾ ಇದೆ, ಕೆಲ ಮಾಹಿತಿಗಳಿಂದ ವ್ಯತ್ಯಾಸ ಉಂಟಾಗಿದೆ ಅಷ್ಟೇ ಅಂತ ತುಮಕೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಪ್ರಕರಣವನ್ನ ಸಿಐಡಿ ತನಿಖೆಗೆ ಕೊಟ್ಬಿಟ್ಟಿದ್ದೀವಿ, ಸಿಐಡಿ ತನಿಖೆಯಿಂದ ಎಲ್ಲಾ ರೀತಿಯ ಸತ್ಯ ಹೊರಗಡೆ ಬರುತ್ತೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಂದ್ರು ಕೊಲೆ ಕೇಸಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗಿದೆ, ಕಾರಣ ಕೆಲ ಮಾಹಿತಿಗಳಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಉಂಟಾಗಿದೆ, ಹಾಗಾಗಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಷ್ಟೇ. ಬಟ್ ಈಗ ಸಿಐಡಿ ತನಿಖೆಗೆ ಇದನ್ನ ಒಪ್ಪಿಸಿರೋದ್ರಿಂದ ಎಲ್ಲಾ ರೀತಿಯ ಸತ್ಯಗಳು ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೊರಗಡೆ ಬರುತ್ತೆ ಅಂತ ತುಮಕೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ಫಾರ್ಮೇಶನ್ ಮೇಲೆ ಆದ್ರೆ ಈಗ ಸಿಐಡಿ ಕೊಟ್ಟಿದ್ದೀನಿ, ಅಲ್ಲಿ ಸತ್ಯ ಹೊರಗೆ ಇದೇ ತರ ಗೊಂದಲ ಎಲ್ಲ ಇವತ್ತು ಅದನ್ನ ಅದ್ಯಾಕೆ ವ್ಯತ್ಯಾಸ ಆಯ್ತು ಅಲ್ಲ ಇನ್ಫಾರ್ಮೇಶನ್ ಮೇಲೆ ಆದ್ರೆ ಈಗ ಸಿಐಡಿ ಕೊಟ್ಟಿದ್ದೀನಿ, ಅಲ್ಲಿ ಸತ್ಯ ಹೊರಗೆ ಇದೇ ತರ ಗೊಂದಲ ಎಲ್ಲ ಇವತ್ತು ಅದನ್ನ ಅದ್ಯಾಕೆ ವ್ಯತ್ಯಾಸ ಆಯ್ತು ಅಲ್ಲ ಇನ್ಫಾರ್ಮೇಶನ್ ಮೇಲೆ ಆದ್ರೆ ಈಗ ಸಿಐಡಿ ಕೊಟ್ಟಿದ್ದೀನಿ, ಅಲ್ಲಿ ಸತ್ಯ ಹೊರಗೆ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ಗಂಗಾಧರ್ ಬಾಗಟ, ಅಷ್ಟು ಸಿಂಪಲ್ ಆಗಿ ಕನ್ಸಿಡರ್ ಮಾಡುವಂತ ವಿಷಯ ಅಲ್ಲ, ಕೆಲ ವ್ಯತ್ಯಾಸಗಳಾಗಿದೆ ಅಷ್ಟೇ ಅಂತ ಹೇಳ್ತಾರೆ ಸಿಎಂ ಅಂತಂದ್ರೆ. ಅಸಲಿಗೆ ಇಲ್ಲಿ ಏನಾಗಿದೆ, ಯಾರು ಈ ತನಿಖೆಯ ದಿಕ್ಕನ್ನ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ, ಈ ರಾಜಕಾರಣ ಇಲ್ಲಿ ಬಂದ ಮೇಲೆನೆ ಒಂದಿಷ್ಟು ವ್ಯತ್ಯಾಸಗಳೇ ಉಂಟಾಗಿರೋದು ಗಂಗಾಧರ್? ಶರ್ಮಿತಾ ಶೆಟ್ಟಿ, ಜೆ ಜೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಚಂದ್ರು ಕೊಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಮೊದಲನೇದಾಗಿ ಅವತ್ತು ರಾತ್ರಿ ಕೊಲೆಯಾದಂತಹ ಮಾರನೇ ದಿನ ಅಂದ್ರೆ ಬೆಳಿಗ್ಗೆ ಆ ಚಂದ್ರು ಜೊತೆಯಲ್ಲಿ ಇದ್ದಂತಹ ಸೈಮನ್ ಆ ಒಂದು ಆ ದೂರುದಾರನಾಗಿರುವಂತದ್ದು, ಜೆ ಜೆ ನಗರ ಸ್ಟೇಷನ್ಗೆ ಸೈಮನ್ ಒಂದು ದೂರನ್ನ ಕೊಟ್ಟಿದ್ದು, ಅದು ಎಫ್ಐಆರ್ ಕೂಡ ದಾಖಲಾಗಿದೆ. ಆದ್ರೆ ಆ ದೂರಲ್ಲಿ ಉಲ್ಲೇಖ ಮಾಡಿರುವಂತದ್ದು ಆ ಏನಂದ್ರೆ ಬೈಕ್ ಟಚ್ ಆಗಿದ್ದಕ್ಕೆ ಗಲಾಟೆಯಾಗಿ ಚಾಕುವನ್ನ ಚಂದ್ರುಗೆ ಹಾಕಿದ್ರು. ಈ ಸಂದರ್ಭದಲ್ಲಿ ಅವನ ರಕ್ತ ತೀವ್ರ ರಕ್ತಸ್ರಾವವಾಗಿತ್ತು, ನಾನು ಅಲ್ಲಿ ತೆಗೆದುಕೊಂಡ ಸಂದರ್ಭದಲ್ಲಿ ಆತ ಸಾವನ್ನಪ್ಪದ ಅನ್ನೋದ್ರ ಬಗ್ಗೆ
ಅಂತ ದೂರನ್ನ ಕೊಟ್ಟಿದ್ದ. ಅದೇ ಬೈಕ್ ಟಚ್ ಆಗಿ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ, ಅಂದ್ರೆ ಎಫ್ ಐ ಆರ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅದಲ್ಲದೆ ಪೊಲೀಸರು ಮೊದಲೇ ಬಾರಿಗೆ ಆತನನ್ನ ಅಂದ್ರೆ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ. ಆ ವಿಡಿಯೋದಲ್ಲೂ ಕೂಡ ಆ ಬೈಕ್ ಟಚ್ ಹಾಕಿದ್ದಕ್ಕೆ ಕೊಲೆ ಮಾಡಲಾಗಿದೆ ಚಂದ್ರನ ಅಂತೇಳಿ ಆ ವಿಡಿಯೋದಲ್ಲೂ ಕೂಡ ಆ ಸೈಮನ್ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದ್ರ ಬೆನ್ನಲ್ಲೇ ನಿನ್ನೆ ಏನಾಯ್ತಂದ್ರೆ ಮಾಧ್ಯಮಗಳೆಲ್ಲವೂ ಕೂಡ ಅಂದ್ರೆ ಆ ಒಂದು ಬೈಕ್ ಟಚ್ ಆಗಿದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ ನಾವು ಕನ್ನಡದಲ್ಲಿ ಏನೂ ಆಗಿಲ್ಲ ಮುಂದೆ ಹೋಗಪ್ಪ ಅಂತ ಹೇಳಿದ ಸಂದರ್ಭದಲ್ಲಿ ಕನ್ನಡ ಅರ್ಥ ಆಗಲ್ಲ ಉರ್ದುವಲ್ಲಿ ಹೇಳು ಅಂತ ಹೇಳಿದ್ರು. ಈ ಕಾರಣಕ್ಕೆ ನಮಗೆ ಅಲ್ಲಿ ಆ ಕನ್ನಡದಲ್ಲೇ ಹೇಳುವ ಸಂದರ್ಭದಲ್ಲಿ ಅವರು ಚಾಕು ತಗೊಂಡು ಮಾಡಿದ್ರು ಅಂತ ಹೇಳಿ, ಅದ ಚಂದ್ರಗೆ ಸ್ಟಾಪ್ ಮಾಡಿದ್ರು ನಾನು ಓಡೋದೆ ಅಲ್ಲಿಂದ ಅಂತ ಹೇಳಿ ಅಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುದ್ದು. ಈ ಒಂದು ಹೇಳಿಕೆಯನ್ನ ಅಂದ್ರೆ ಉರ್ದು ಮಾತಾಡಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ತರ ಸ್ಟಾಪ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಏನು ಹೇಳಿಕೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಕೆಲ ಬಿಜೆಪಿ ನಾಯಕರೆಲ್ಲ ಕೂಡ ಕಮಿಷನರ್ ಗೆ ಆರೋಪ ಅಂದ್ರೆ ಅವ್ರ ಮೇಲೆ ಎಲ್ಲ ಕೂಡ ಮುಗಿಬಿದ್ರು. ಈಗ ಸದ್ಯ ಕಮಿಷನರು ಆ ಸೈಮನ್ ಮೊದಲೇ ಬಾ ಅಂದ್ರೆ ಪೊಲೀಸರ ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಮತ್ತೆ ಎಫ್ಐಆರ್ ದಾಖಲಾಗಿದ್ದು ಈ ಒಂದು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ನಿನ್ನೆ ಕಮಿಷನರ್ ಕಮಲ್ ಪಂತ್ ಅವರು ಖುದ್ದು ಮುಖ್ಯಮಂತ್ರಿಗಳಿಗೆ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಈಗ ತನಿಖೆ ಹಾದಿಯ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಈಗ ಅಧಿಕೃತವಾಗಿ ಸಂಜೆ ವೇಳೆಗೆ ಇದು ಸಿಐಡಿಗೂ ಕೂಡ ಪ್ರಕರಣ ವರ್ಗಾವಣೆ ಆಗುವಂತದ್ದು. ಈಗ ಸದ್ಯ ಸಿಎಂ ಕೂಡ ಅದ್ರ ಬಗ್ಗೆ ಸೂಚನೆ ಅಂದ್ರೆ ಸಿಐಡಿಗೆ ವರ್ಗಾವಣೆ ಮಾಡೋ ಬಗ್ಗೆ ಹೇಳಿದ್ದಾರೆ. ಇವತ್ತು ಸಂಜೆ ವೇಳೆಗೆ ಅಧಿಕೃತವಾಗಿ ಅವರು ಸಿಐಡಿ ಕೂಡ ವರ್ಗಾವಣೆ ಆಗುತ್ತೆ. ಅನಂತರ ಅಲ್ಲಿ ಈ ಪ್ರಕರಣದ ಕ್ಲಿಷ್ಟತೆ ಕೂಡ ಅಂದ್ರೆ ಪ್ರಕರಣದ ಸತ್ಯಾಸತ್ಯ ಏನಂತ ಹೊರಬರಬೇಕಾಗಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಶನ್ ಗೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ನೋಡ್ತಾರಂತೆ ನಮ್ಗೆ ಹೇಳ್ಬೇಡ ಸರ್. ಒಂದ್ ತಾಯಿಗೆ ಒಂದ್ ಮಕ್ಳು ಇರ್ತಾರೆ, ಅವ್ರಿಗೆ ಸಾಯಿಸ್ಬಿಟ್ರೆ ಅವ್ರಿಗೆ ಎಷ್ಟು ಹೊಟ್ಟೆ ಉರಿತದೆ. ಇವಾಗ ನಾವು ಹೊಟ್ಟೆ ಉರ್ಕೊಂಡು ಕೂತಿದೀವಿ. ಕೊಲೆ ಮಾಡವ್ರೆ ಅವ್ರಿಗೆ ಶಿಕ್ಷೆ ವಿಧಿಸ್ಕೊಡ್ಲಿ ಅಂತ ಅವ್ರು ನೋಡ್ಲಿ ಸರ್. ಪೊಲೀಸ್ಗೆ ಒಂದು ಕಂಪ್ಲೇಂಟ್, ಅವ್ರು ಹೇಳಿದ್ರೆ ನಮ್ಮ ಹುಡುಗ ಕಾಪಾಡಿಸಿರ್ಬೋದಲ್ಲ. ವೆಲ್ಕಮ್ ಬ್ಯಾಕ್. ಧಾರವಾಡದ ನುಗ್ಗಿಕೇರಿಯಲ್ಲಿ ಮುಸ್ಲಿಂ ವ್ಯಾಪಾರಿಗಳ ಮೇಲೆ ದಾಳಿಯಾಗಿದೆ. ಅಂದ್ರೆ ಅವರ ಅಂಗಡಿಯಲ್ಲಿದ್ದಂತ ಹಣ್ಣುಗಳನ್ನ ಕಿತ್ತೆಸೆದು ಗಲಾಟೆ ಮಾಡಿದ್ದಾರೆ ಶ್ರೀರಾಮ್ ಸೇನೆ ಸದಸ್ಯರುಗಳು. ಕಿಡಿಗೇರಿಗಳನ್ನ ಬಂಧಿಸಿ ಕ್ರಮ ಕೈಗೊಳ್ಳಿ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀರೋಯಿಸಂ ತೋರಿಸಿದವರ ಮೇಲೆ ಕ್ರಮ ಆಗಬೇಕು, ಕ್ರಮ ತಗೊಳ್ಳಿ. ಯಾಕಂದ್ರೆ ಬಡ ವ್ಯಾಪಾರಿಗಳ ಬದುಕಿನ ಮೇಲೆ ಯಾರು ಹೊಡಿಬಾರದು. ಅಂತಹ ಕಿಡಿಗೇರಿಗಳನ್ನ ಬಂಧಿಸಿ ಕ್ರಮ ಕೈಗೊಳ್ಳಿ ಅಂತ ಎಚ್ ಡಿ ಕೆ ಆಗ್ರಹ ಮಾಡಿದ್ದಾರೆ. ಕೆಲವು ಹಿಂದೂ ಸಂಘಟನೆಗಳ ಹೆಸರಿನಲ್ಲಿ ಯುವಕರು ಆ ಅಂಗಡಿಗೆ ನುಗ್ಗಿ ಆ ಕಲ್ಲಂಗಡಿ ಹಣ್ಣುಗಳನ್ನೆಲ್ಲ ರಸ್ತೆಗೆ ಚೆಲ್ಲಾಡಿ ಆ ಒಂದು ದೃಶ್ಯವನ್ನ ನಾನು ಗಮನಿಸಿದಂತ ನೋಡಿದಾಗ ತುಂಬಾ ನೋವಿನಿಂದ ಈ ಒಂದು ವಿಷಯವನ್ನ ರಾಜ್ಯ ಸರ್ಕಾರ ಮತ್ತು ಗೃಹ ಸಚಿವರಿಗೆ ವಿಶೇಷವಾಗಿ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ರೀತಿಯ ಒಂದು ಘಟನೆಗಳನ್ನ ಹಿಂದೂ ಸಂಘಟನೆಗಳ ಹೆಸರಿನಲ್ಲಿ ಕೆಲವು ಯುವಕರ ನಡವಳಿಕೆಗಳನ್ನ ನೋಡಿದಾಗ ಅವರು ಸಾಮರಸ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥವರಲ್ಲ. ರೌಡಿ ಎಲಿಮೆಂಟ್ಗಳು ಬಹುಶಃ ಅವ್ರು ನಡ್ಕೊಂಡಂತ ರೀತಿಗಳನ್ನ ನೋಡಿದ್ರೆ ಈ ಒಂದು ವಿಡಿಯೋವನ್ನ ನೋಡಿದಾಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಅವರು ಯಾವ ರೀತಿಯಲ್ಲಿ ಗೌರವ ತೋರಿಸ್ತಾರೆ, ಆ ಪೊಲೀಸ್ ಕಾನ್ಸ್ಟೇಬಲ್ ದೂರವಾಣಿ ಮುಖಾಂತರ ಅವರು ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಬೆಳಿಗ್ಗೆ ನಿಮ್ ಸ್ಟೇಟ್ಮೆಂಟ್ ಅಬ್ಸರ್ವ್ ಮಾಡ್ತಾ ಇದ್ವಿ. ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸಮುದಾಯ ಹೆಚ್ಚಿರೋ ಕಡೆ ಹೋಗಿ ಇವತ್ತು ನೀವು ಅಲ್ಲಿ ಜಾತ್ರೆ ಮಾಡೋದಿರ್ಲಿ ಅಥವಾ ಮೆರವಣಿಗೆ ಅದ್ಧೂರಿತನ ಅಲ್ಲಿ ಪ್ರದರ್ಶನ ಮಾಡೋದು ಮಾಡಕ್ ಹೋಗ್ಬೇಡಿ ಅಂತ. ಇವಾಗ ಬಡ ಮುಸ್ಲಿಂ ವ್ಯಾಪಾರಿಗಳ ಹಣ್ಣುಗಳನ್ನ ಈ ತರ ಕಿತ್ತೆಸ್ತಿದಾರಲ್ಲ ಸರ್, ಯಾವ ತರ ಕ್ರಮ ಆಗ್ಬೇಕು ಅನ್ನೋ ನಿಮ್ಮ ಆಗ್ರಹ? ನೋಡಿ ಅಮ್ಮ, 15 ವರ್ಷಗಳಿಂದ ಅವರಲ್ಲಿ ನಿರಂತರವಾಗಿ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ನಿನ್ನೆ ದಿನ ಆದಂತ ಘಟನೆ ಇದೆಯಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಹೋಗಿ ಅಲ್ಲಿ ಹೋದ್ರೆ ಅವನಿಗೆ ಅವ್ರು ಮಾತಾಡ್ತಕ್ಕಂತ ಸ್ಟೈಲ್ ಇದೆಯಲ್ಲ, ಅವ್ರು ಯಾರು 5-6 ಜನ, ಅವನು ಯಾರೋ ಐ ಆರ್ ಆಫೀಸರ್ ಫೋನ್ ತೆಗೆದು ಕೊಡ್ತಾನೆ ಅವರಿಗೆ, ಇದು ಸಿನಿಮಾಗಳಲ್ಲಿ ಮಾತಾಡಿದಾಗ ಡೈಲಾಗ್ ಹೊಡಿತಾನೆ ಐ ಆರ್ ಅಧಿಕಾರಿಗಳು ಪೊಲೀಸ್ನವರಿಗೆ. ಅಲ್ಲಿಗೆ ಯಾವ ಮಟ್ಟಕ್ಕೆ ಆಡಳಿತ ಇದೆ ಅಂತಕ್ಕಂಥದ್ದು ಇಲ್ಲಿ ಈಗ ಆ ರೀತಿ ಆ ಒಂದು ಮುಸ್ಲಿಂ ಸಮಾಜ ಇರ್ಲಿ ಯಾವುದೇ ಇರ್ಲಿ, ನಾನು ಯಾವುದೇ ಸಮಾಜದ ವಿರುದ್ಧ ಈ ರೀತಿ ಮಾಡಿದಾಗ ಖಂಡಿಸ್ತಕ್ಕಂಥವನು. ಇವತ್ತು ಆ ರೀತಿ ಆ 8 ತುಡುಗರುಗಳೇನ್ ಮಾಡಿದ್ದಾರೆ, ವಿಡಿಯೋ ಅಷ್ಟೆಲ್ಲ ಓಡಾಡ್ತಾ ಇದೆ, ಅವ್ರನ್ನ ಅರೆಸ್ಟ್ ಮಾಡಬೇಕೋ ಬೇಡ. ಒಂದು ನಾನು ನಮ್ಮ ಅಲ್ಲಿಯ ಧಾರವಾಡದ ಎಸ್ ಪಿ ಅವರಿಗೆ ನಿನ್ನೆ ಸ್ವಲ್ಪ ಫೋನ್ ಮಾಡಿ ಈ ತರ ಆದಾಗ ತಪ್ಪಲ್ವೇ, ಇದನ್ನ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅಂದಾಗ FIR ಹಾಕಿದ್ದಾರೆ ಅಂತ ವಿಷಯ ಬಂತು. ಬಟ್ ಬರೀ FIR ಹಾಕ್ಬಿಟ್ರೆ ಆಗತ್ತ? ಅವರು ಮುಖ ನಿಮ್ಮ ಕಣ್ಣಿಗೆ ಕಾಣ್ತಿದೆ ಎಲ್ಲ, ಅವರು ಒಳ್ಳೆ ಸಿನಿಮಾ
ಸಿನಿಮಾದಲ್ಲಿ ರೌಡಿ ಅಂತೀರೋ ಏನಂತೀರೋ ಗೊತ್ತಿರೋ ಆ ಶೈಲಲ್ಲಿ ನಿಂತ್ಕೊಂಡು ಆ 70-80 ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂತ ಆ ಇದನ್ನ ಕಲ್ಲಂಗಡಿನ ರೋಡ್ಗೆ ಎಷ್ಟು ಯಾರಾದ್ರೂ ಹೋಗ್ಲಿ ಬಡ ಯಾರು ಬಡವರಿಗೆ ಕೊಟ್ಟು ತಿನ್ಬೇಕಾದ್ರೆ ಕೊಟ್ಟಿದ್ರಾಗಿತ್ತು. ರೈತರು ಕಷ್ಟಪಟ್ಟು ಬೆಳೆಯೋದು ಇದನ್ನ ಈ ರೀತಿ ಎಸಲಿಕ್ಕ ಅವ್ನ ತಂದೆನ ಕಷ್ಟಪಟ್ಟು ರೈತರಿಂದ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು ಬಂದು ಅಲ್ಲಿ ಜನಕ್ಕೆ ಅವನು ಏನೋ ಒಂದದನ್ನ ಮಾರಾಟಕ್ಕೆ ಇಟ್ಕೊಂಡು ಜೀವನ ಮಾಡ್ಕೊಂಡಿದ್ದನು ಹೊಟ್ಟೆ ಹೊಡೆಯತಕ್ಕಂತ ಕೆಲಸ ರಾಮ ಇದ್ರ ಮಾಡು ಅಂತ ಹೇಳಿದಾನ. ಆ ರಾಮ ಮಾನವೀಯತೆ ಮೆರೆಸಿ ಮೆರೆಸಿ ಅಂತ ಹೇಳ್ತಾರೆ. ಇವತ್ತು ಯಾವ್ದು ಪಾಪ ಸ್ವಾಮಿಗಳು ಬರೆದಿರೋದು ನೋಡಿದ್ರೆ ಯಾವ್ದೋ ಒಂದು ಆರ್ಟಿಕಲ್ ರಾಮ ಅಂತ ಅಂದ್ರೆ ಮಾನವೀಯತೆಯ ಸದ್ರೂಪ ಅಂತ ಹೇಳಿ ರಾಮನ ಹೆಸರು ಹೇಳ್ಕೊಂಡು ಈ ರೀತಿ ಮಾಡ್ತಿದ್ವಿ. ರಾಮ ಮೆಚ್ಚನ ಇವ್ರನ್ನ ಈ ರೀತಿ ಮಾಡಿದ್ರೆ ಅದರಿಂದ ಇವತ್ತು ಸರ್ಕಾರ ಇಂಥ ವಿಷಯದಲ್ಲಿ ಲಘುವಾಗಿ ಪ್ರಶ್ನಿಸಿದ ನೋಡಿ ಈಗ ಮುಖಗಳು ನೋಡಿದ್ರಲ್ವೇ ಎಲ್ಲ ವಾಟ್ಸ್ಆಪ್ ಬೆಳಗ್ಗೆ ತಪ್ಪಿಸ್ಬಿಟ್ಟು ನೋಡಿ ಅಮ್ಮ ಇದು ಯಾವ ಇದೇ ತರ ಆದ್ರೆ ಆಕ್ರೋಶಕ್ಕೆ ಒಳಗಾಗದ ಇದು ಮನುಷ್ಯನ ಸಹಜ ಗುಣ. ಇದು ಈ ತರ ಮಾಡಿ ಕೊನೆಗೆ ಯಾರೋ ಜೀವ ಕಳ್ಕೊಳ್ತಕ್ಕಂತ ಪರಿಸ್ಥಿತಿ ಬರುತ್ತೆ. ಇದು ನನ್ನ ಅಭಿಪ್ರಾಯದಲ್ಲಿ ಇದು ಒಳ್ಳೇದಲ್ಲ ಇದು ಸಮಾಜದಲ್ಲಿ. ಅದರಿಂದ ನಿನ್ನೆ ದಿನದ ಘಟನೆ ಏನಿದೆ ಸರ್ಕಾರ ಅವನಿಗೆ ಪರಿಹಾರ ಕೊಡೋದು ಅಷ್ಟೇ ಅಲ್ಲ ಅವ್ನು ಯಾರು ಅವನಿಗೆ ಆ ರೀತಿ ತಂದಿಟ್ಟು ಮಾನಿಟರ್ ಮಾಡೋನಿಗೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಏನು ಜನ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ನೀವು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ನಡ್ಕೊಳ್ಳೋದಾದ್ರೆ ಇದು ಸರ್ಕಾರ ಇದೆ ಅಂತ ಯಾರು ಹೇಳ್ತಾರಮ್ಮ. ಮತ್ತೊಂದು ವಿಷಯ ಕುಮಾರ ಅವರೇ, ನಮ್ಗೆ ವಿಷಯ ಗೊತ್ತಾಯ್ತು. ಆ ಹಣ್ಣಿನ ಅಂಗಡಿ ಮಾಲೀಕ ಏನಿದ್ದಾರೆ ನಬೀ ಸಾಬ್ ಅವರಿಗೆ ನೀವು ಸ್ವಲ್ಪ ಧನ ಸಹಾಯ ಮಾಡಿದೀರಾ ಅಂತ ಗೊತ್ತಾಯ್ತು ನಮ್ಗೆ. ಇನ್ಫ್ಯಾಕ್ಟ್ ಸರ್ಕಾರದ ಈ ಮೌನ ಧೋರಣೆ ಇದೆಯಲ್ಲ ಅದ್ರ ಬಗ್ಗೆ ನಿಮ್ ಕಮೆಂಟ್ ಏನು? ಯಾಕಂದ್ರೆ ಈಗ ನಿಮ್ಮ ನಿಲುವು ಏನು ಅನ್ನೋದು ನಮಗೆ ಸ್ಪಷ್ಟತೆ ಸಿಕ್ತು. ದಿನನಿತ್ಯ ನೀವು ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ. ಇನ್ಫ್ಯಾಕ್ಟ್ ಮೊನ್ಮೊನ್ನೆ ತಾನೇ ದೇವೇಗೌಡರು ಕೂಡ ಮಾತಾಡುವಾಗ ನಮ್ ಚಾನೆಲ್ಗೆ ಹೇಳಿದ್ರು ಸರ್ಕಾರ ಡೇ ಒನ್ನೇ ಹಿಜಾಬ್ ಗಲಾಟೆ ಆದಾಗಲೇ ಒಂದು ನಿಲುವನ್ನ ತಗೊಂಡು ಸ್ಟ್ರಿಕ್ಟ್ ಆಗಿ ಒಂದು ಆಕ್ಷನ್ ತಗೊಂಡಿದ್ರೆ ಇಲ್ಲಿ ತನಕ ಬರ್ತಿರ್ಲಿಲ್ಲ ನಮ್ ಸ್ಥಿತಿ ಅಂತ. ಅದರಲ್ಲಿ ಅದರಲ್ಲಿ ನೂರಕ್ಕೆ ನೂರು ಸತ್ಯ ಇದೆ ಅಮ್ಮ. ಇವತ್ತು ಸಹ ಹೇಳ್ತೀನಿ ಈ ರೀತಿ ಘಟನೆಗಳಿಗೆ ಅವಕಾಶ ಕೊಡಬೇಡಿ ಅಂತ ಹೇಳಿ. ಈ ರೀತಿ ಘಟನೆಗಳು ಸರ್ಕಾರ ತಕ್ಷಣ ಕ್ರಮ ತಗೊಂಡ್ರೆ ಇವತ್ತು ಏನೋ ಎರಡು ದಿನ ಖುಷಿ ಪಡಬಹುದು ಇವರು. ಏ ನಾವು ನೋಡೋ ಯಾವ ರೀತಿ ಹೋಗಿ ದಾಳಿ ಮಾಡಿ ಇವತ್ತು ಅದ ಇದನ್ನೆಲ್ಲ ಎಸ್ತಿದೀವಿ ಯಾವ ರೀತಿ ನಾವು ಅವರಿಗೆ ತೊಂದರೆ ಕೊಟ್ಟಿದೀವಿ ಅಂತ. ನಾಳೆ ಬೆಳಗ್ಗೆ ಯುವ ಪರಿಸ್ಥಿತಿಗಳು ಏನಾಗ್ತವೆ ಯಾರಿಗೆ ಗೊತ್ತು? ಸಮಾಜದಲ್ಲಿ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೊಂಡೆ ಸಮಾಜದ ಸಾಮರಸ್ಯ ಹಾಳು ಮಾಡ್ತಾ ಇರೋದು. ನನಗಿದು ಆಗಬಾರ್ದಿದು. ಇದು ಇವತ್ತು ಈ ರೀತಿ ನಡೆದಿರತಕ್ಕಂತ ಘಟನೆ ಏನಿದೆ ಮತ್ತ ಮುಂದೆ ಬೇರೆ ರೀತಿಯ ರಿಪರ್ಕಷನ್ ಆಗ್ತವೆ ಇವೆಲ್ಲ. ಅದಕ್ಕೋಸ್ಕರ ಸರ್ಕಾರ ಕೇಳೋದು ಇದನ್ನ ಲೈಟ್ ರವೇನ ತಗೋಬೇಡಿ, ಇಂಥದಕ್ಕೆ ಅವಕಾಶ ಕೊಡ್ಬೇಡಿ. ಏನು ಸಂವಿಧಾನದ ವ್ಯವಸ್ಥೆ ಒಳಗೆ ಈ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಈ ರೀತಿ ಮಾಡಕ್ ಸರಿನಾ? ಸರ್ಕಾರ ಮೌನಕ್ಕೊಳಗಾದ್ರೆ ನಾಳೆ ಬೆಳಗ್ಗೆ ಎಲ್ಲಿಗೆ ಹೋಗ್ಬಿಡುತ್ತೆ ಆಕಾರ ಆಗುತ್ತೆ? ನಿಮ್ ಕಂಟ್ರೋಲ್ ಇದ್ದ ಹೋಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದಕ್ಕೆ ಅವಕಾಶ ಕೊಡ್ಬೇಡಿ ಅನ್ನೋದು. ನಾನು ಈವನ್ ಶೋಭಾಯಾತ್ರೆದು ಏನ್ ಹೇಳ್ತೀನಿ, ಬಹಳ ಚೆನ್ನಾಗಿ ಮಾಡಿ ರಾಮನ ಶೋಭಾಯಾತ್ರೆನ ಒತ್ತುವರಿಯಾಗಿ ಮಾಡಿ ಎಲ್ಲಾ ರೀತಿ ಮೆರವಣಿಗೆಗಳು ನಡೀತಕ್ಕಂತ ಮುಗಿದೊಂದು ಎಲ್ಲ. ನಾನು ಬೆಳಗ್ಗೆ ಎದ್ದು ನಾನು ಎರಡ್ ಕಡೆ ಹೋಗಿ ಬಂದಿದ್ದೀನಿ. ಇವತ್ತು ರಾಮನ ಪೂಜೆ ಮಾಡಿ ಬಂದಿದ್ದೀನಿ. ನಾನು ಆ ಯುವಕರಿಗೆ ಹೇಳ್ತಕ್ಕಂಥದ್ದು, ನೀವ್ ಮೆರವಣಿಗೆ ಮಾಡಿದಾಗ ಒಂದು ವರ್ಗದ ಒಂದು ಸಮಾಜ ಇರತಕ್ಕಂತ ರಸ್ತೆ ಹೋಗಿ ಅರ್ಧರ್ಧ ಗಂಟೆ ನೀವು ಇದನ್ನ ಬ್ಯಾಂಡ್ ಇದೆಲ್ಲ ಹಾಕಿ ಡಿ ಜೆ ಸೆಟ್ ಹಾಕಿ ಕುಣಿತೆ ನಿಂತ್ಕೊಂಡ್ರೆ ಕೆರಳಿಸ್ತಕ್ಕಂಥದ್ದು ನೀವೇ ಮಾಡ್ತೀರಿ. ಅಂತದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ಮ ಏರಿಯಾಗಳಲ್ಲಿ ಎಷ್ಟೊಂದು ಬೇಕಾದ್ರೂ ಮೆರವಣಿಗೆ ಮಾಡಿ. ನೀವ್ ಹೇಳಿದ ಒಂದ್ ಪಾಯಿಂಟ್ ಸರಿ, ಕೆಲವೊಂದ್ ಕಡೆ ಅದು ಸೂಕ್ಷ್ಮ ಪ್ರದೇಶಗಳಲ್ಲಿ ಇವ್ರು ಪ್ರವೋಕ್ ಮಾಡೋದು ಮತ್ತ ಅದಕ್ಕೊಂದು ಅಲ್ಲಿಂದ ರೆಸ್ಪಾನ್ಸ್ ಬರುತ್ತೆ, ಹಂಗ ಗಲಾಟೆ ಶುರುವಾಗುತ್ತೆ. ಇನ್ಫ್ಯಾಕ್ಟ್ ನೀವು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಸ್ ಪಿ ಗಳಿಗೆ ಪರ್ಟಿಕ್ಯುಲರ್ ಆಗಿ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಅದಕ್ಕೇನ ರೆಸ್ಪಾನ್ಸ್ ಬಂತ? ಇಲ್ಲ, ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನೇ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೀನಿ. ನಮ್ ಜಿಲ್ಲೆ ಯಾವ್ದೇ ಕಾರಣಕ್ಕೂ ಯಾವ್ದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಇದ್ದಾಗೆ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಅಂತ ಹೇಳಿ. ನಾನು ಅದೇ ರೀತಿ ಮಾಧ್ಯಮದ ಮುಖಾಂತರ ನಾನು ಇಡೀ ರಾಜ್ಯದ ಎಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿರತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಈ ಒಂದು ಮೆರವಣಿಗೆ ಹೆಸರಿನಲ್ಲಿ ಅನ್ನೆಸರಿ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬೇಡಿ ಅಂತಕ್ಕಂಥ ಮನವಿ ಮಾಡಿದ್ರು. ಅದ್ರ ಜೊತೆ ಈಗ ಚಂದ್ರು ಕೊಲೆ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಿದೆ, ಅದ್ರಲ್ಲಿ ರಾಜಕಾರಣ ಆಗ್ತಾ ಇದೆ.
ಈಗ ಕಮಿಷನರ್ ಹಾಗರ್ ಸುಳ್ಳು ಹೇಳಿದ್ರ ಅಂತ ನಿನ್ನೆ ಬಿಜೆಪಿ ನಾಯಕರೇ ಒಂಥರ ಪ್ರಶ್ನೆಗಳನ್ನು ಮಾಡ್ತಿದ್ರು. ಈಗ ನನಗೆ ಇಲ್ಲಿ ಯಾರು ಸುಳ್ಳು ಹೇಳಿದ್ದಾರೆ ಯಾರು ಸರಿ ಮುಖ್ಯ ಅಲ್ಲ. ಇದರಲ್ಲಿ ಯಾರು ಘಟನೆಯಲ್ಲಿ ಪಾತ್ರಧಾರಿಗಳಿದ್ದಾರೆ ಆ ಅಮ್ಮಾಯಕನ ಕೊಲೆಗೆ ಕಾರಣಕರ್ತರಿದ್ದಾರೆ ಅವರ ಮೇಲೆ ಏನ್ ಆಕ್ಷನ್ ತಗೋಬೇಕು ಅದು ಯಾವುದೇ ಕಾರಣಕ್ಕೂ ಸೆಕ್ಷನ್ ಗಳನ್ನ ಹಾಕ್ಬೇಕಾದ್ರೆ ಆ ವ್ಯಕ್ತಿಗಳು ಬೇಲ್ನಲ್ಲೋ ಮಗದಂದೋ ಹೊರಗಡೆ ಬರದೇ ಬರ್ತಕ್ಕಂತ ವಾತಾವರಣ ಇರಬಾರದು. ಕಠಿಣವಂತ ಕ್ರಮ ಆಗಬೇಕು, ಶಿಕ್ಷೆ ಆಗ್ಲೇಬೇಕು. ಹೌದು, ಬಟ್ ಇಲ್ಲಿ ರಾಜಕಾರಣ ಆಗ್ತಿದೆಯಲ್ಲ. ಫಸ್ಟ್ ಬೈಕ್ ಟಚ್ ಆಗಿದ್ದಕ್ಕೆ ಅಂತ ಚಂದ್ರು ಸ್ನೇಹಿತ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ, ಅದು ವಿಡಿಯೋ ಕೂಡ ಸ್ಟೇಟ್ಮೆಂಟ್ ಕೊಟ್ಟಮೇಲೆ ಆತನು ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈಗ ದುಡ್ಡು ತಗೊಂಡಿದ್ದಾನೆ ಮೇಡಮ್. ಬಿಜೆಪಿ ಕಾಂಗ್ರೆಸ್ ನವರ ಈ ರೀತಿಯ ರಾಜಕಾರಣ ಇದಕ್ಕೆ ಮತ್ತೆ ವೈಭವೀಕರಿಸಿಕೊಂಡು ಹೊರಟಿದ್ದಾರೆ. ಇದು ಎರಡನ್ನು ನಿಲ್ಸಿ ಅಂತಕ್ಕಂತ ಹೇಳಲಿಕ್ಕೆ ಬಯಸ್ತೀನಿ. ಕಮಲ್ ಪಂತ್ ಅವ್ರ ಬಗ್ಗೆ ನಾನು ಹೇಳೋದಾದ್ರೆ ಅವರೊಬ್ಬ ಪ್ರಾಮಾಣಿಕವಾದಂತ ಅಧಿಕಾರಿ. ಅವ್ರು ಯಾವುದೇ ಕಾರಣಕ್ಕೂ ಆ ರೀತಿ ಮಂತ್ರಿಗಳನ್ನಾಗ್ಲಿ ಸರ್ಕಾರನಾಗ್ಲಿ ಆದಿ ತಪ್ಪಿಸ್ತಕ್ಕಂಥವ್ರಲ್ಲ. ಅವರ ಕೆರಿಯರ್ ನಾನು ನೋಡಿದ್ದೀನಿ, ಅವರು ಉತ್ತಮವಾದಂತ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಅಂತ ಅಧಿಕಾರಿಗಳ ಮೇಲೆ ದೋಷ ಕೊಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳ ಅವರ ಒಂದು ಕೆಲಸ ಮಾಡ್ತಕ್ಕಂತ ಒಂದು ಆ ನಿಷ್ಠೆ ಮೇಲೆ ನೀವು ಪ್ರಶ್ನೆ ಮಾಡಿದಾಗೆ ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋದು ಹೇಳ್ತೀನಿ. ಕರೆಕ್ಟ್, ಫೈನ್. ಥ್ಯಾಂಕ್ ಯು ಸೋ ಮಚ್ ಎಚ್ ಡಿ ಕುಮಾರಸ್ವಾಮಿ ಅವರೇ, ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ಮಾತಾಡಿದಕ್ಕೆ ಥ್ಯಾಂಕ್ ಯು. ಇದು ಕುಮಾರಸ್ವಾಮಿ ಅವ್ರ ಮಾತು ನೋಡಿ. ಅನ್ಯ ಕೋಮಿನವರು ಹೆಚ್ಚಿರ್ತಾರೆ, ಅದರಲ್ಲೂ ಈ ಮುಸ್ಲಿಂ ಸಮುದಾಯದವರು ಎಲ್ಲಿ ಹೆಚ್ಚಿರ್ತಾರೆ, ಅವ್ರ ಮೇಲೆ ಹಿಂಗೆ ಏಕಾಏಕಿ ಹೋಗಿ ಬಡ ವ್ಯಾಪಾರಿಗಳ ಮೇಲೆ ದಾಳಿ ಮಾಡೋದು, ಅಥವಾ ಈ ಹಣ್ಣಿನ ಅಂಗಡಿ ನೋಡಿ, ಹಣ್ಣೆಲ್ಲ ಹಿಂಗೆ ಎಸ್ತಿದ್ದಾರೆ, ಏನ್ ಸಿಗುತ್ತಿದ್ರಿಂದ. ಹಾಗಾಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಮ್ಮ ಮಾಧ್ಯಮದ ಮುಖೇನ ಅಂದ್ರೆ ನ್ಯೂಸ್ 18 ಮುಖೇನ ಕುಮಾರಸ್ವಾಮಿ ಅವರು ಮನವಿ ಮಾಡಿಕೊಂಡು ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ತರ ಪ್ರವೋಕ್ ಮಾಡೋದನ್ನ ತಡಿಬೇಕು ಅಂತ. ಮತ್ತೆ ಈ ಚಂದ್ರು ಹತ್ಯೆ ಕೇಸ್ ಬಗ್ಗೆ ಮಾತಾಡುವಾಗ ಕಮಿಷನರ್ ಸುಳ್ಳು ಹೇಳಿದ್ರ ಅಂತ ಬಿಜೆಪಿ ನಾಯಕರು ಏನ್ ಪ್ರಶ್ನೆ ಮಾಡ್ತಾ ಇದ್ರು, ಅದಕ್ಕೂ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ. ಕಮಲ್ ಪಂತ್ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿದ್ದಾರೆ, ಪ್ರಾಮಾಣಿಕ ವ್ಯಕ್ತಿ. ಮತ್ತೆ ಅವರ ಕಾರ್ಯವ್ಯಾಪ್ತಿಯನ್ನು ನಾನು ನೋಡಿದ್ದೀನಿ, ಅವರ ಅಧಿಕಾರ ಹೆಂಗ್ ನಡೆಸ್ತಾರೆ, ಹೆಂಗ್ ತನಿಖೆಗಳನ್ನ ಕೈಗೊಳ್ತಾರೆ, ಅದು ನಾನು ನೋಡಿದ್ದೀನಿ. ಸೊ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮೇಲೆ ಈ ತರ ಡೌಟ್ ಪಡೋದು ಅಥವಾ ಈ ತರ ಹೇಳಿಕೆಗಳನ್ನ ಕೊಡುವುದು ತಪ್ಪು ಅನ್ನೋ ಮಾತನ್ನ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾರೋ ಒಬ್ಬ ಅಧಿಕಾರಿ ಆದ್ರೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ನಾನ್ ನೋಡ್ದಂಗೆ ಕಮಲ್ ಪಂತ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಪ್ರಾಮಾಣಿಕ ಅಧಿಕಾರಿ, ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಅವರು ನ್ಯೂಸ್ 18 ಕನ್ನಡಕ್ಕೆ ಮಾತನಾಡುವಾಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಕಮಲ್ ಪಂತ್ ಅವರು ಯಾವುದೇ ಕಾರಣಕ್ಕೂ ಯಾವುದೇ ತನಿಖೆ ಇರಲಿ ಅದ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಇಲ್ಲಿವರೆಗೂ ಮಾಡಿಲ್ಲ. ಅವರೊಬ್ರು ಪ್ರಾಮಾಣಿಕ ಅಧಿಕಾರಿ, ಪ್ರಾಮಾಣಿಕ ವ್ಯಕ್ತಿ ಅಂತ ಕುಮಾರಸ್ವಾಮಿ ಅವರು ತಮ್ಮ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಂದ್ರು ಹತ್ಯೆ ಕೇಸ್ನಲ್ಲಿ ರಾಜಕಾರಣ ಮಾಡಕ್ ಹೊರಟಿದ್ದಾರೆ ಯಾರು, ಬಿಜೆಪಿ ಅವರು ಮತ್ತೆ ಕಾಂಗ್ರೆಸ್ ಅವರು. ಆದ್ರೆ ಅಧಿಕಾರಿ ಮೇಲೆ ಈ ತರ ಇಲ್ಲಸಲ್ಲದ ಆರೋಪಗಳನ್ನ ಮಾಡುವುದು ತಪ್ಪು. ಯಾಕಂದ್ರೆ ಕುಮಾರಸ್ವಾಮಿ ಅವ್ರು ನೋಡ್ದಂಗೆ ಕಮಲ್ ಪಂತ್ ಅವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ದಕ್ಷ ಅಧಿಕಾರಿ, ಯಾರ್ದು ಒತ್ತಡಕ್ಕ ಅವ್ರು ಒಳಗಾಗಲ್ಲ, ಅಥವಾ ಯಾರೋ ಹೇಳಿದ್ರು ಅಂತ ತನಿಖೆಯ ದಿಕ್ಕನ್ನ ತಪ್ಪಿಸುವಂತ ಸ್ಟೇಟ್ಮೆಂಟ್ ಗಳನ್ನು ಕೂಡ ಅವ್ರು ಕೊಡೋದಿಲ್ಲ. ಅಂತಹ ಅಧಿಕಾರಿಗೆ ನಾವು ತನಿಖೆ ದೃಷ್ಟಿಯಿಂದ ನೋಡಿದ್ರೆ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ಮಾತನ್ನ ಎಚ್ ಡಿ ಕೆ ಹೇಳಿದಾರ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.